ಎಸ್ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪವೇಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ತಾರಕ ಕೇರಿದ ಐಎಎಸ್ ಐಪಿಎಸ್ ಅಧಿಕಾರಿಗಳ ನಡುವಿನ ಸಮರ ಕುಸುಮ ಇಬ್ಬರು ಮಹಿಳಾ ಐಎಎಸ್ ಐಪಿಎಸ್ ಅಧಿಕಾರಿಗಳು ಬಹಿರಂಗವಾಗಿ ವಾರ್ ಮಾಡ್ತಾ ಇದ್ದಾರೆ ಸಾರಾ ಮಹೇಶ್ ಹಾಗೆ ರೋಹಿಣಿ ನಡುವೆ ಸಂಧಾನ ವಿಚಾರಕ್ಕೆನೆ ಈ ಫೈಟ್ ಶುರುವಾಗಿದೆ मध्य प्रवेश सीएम कानून सचिव मौन वह अधिकारी फाइट विचार मौन मुरियता सरकार अवंत प्रश्न रूप विरुद्ध कानून क्रम के रोहिणी सिंधूरी निर्धारव तक संधान उल्लेखी निन्े डी रूप प्रश्न सुरीमे रोहिणी सिंधूरी खासगी फोटोव डी रूप ರಿಲೀಸ್ ಮಾಡಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸುದ್ದಿ ಆಗ್ತಾ ಇದೆ ಇಬ್ರು ಕೂಡ ಆರೋಪಗಳನ್ನು ಮಾಡ್ತಾ ಇರೋದನ್ನ ಗಮನಿಸಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಕಡೆ ಡಿಕೆ ರವಿ ಅವರ ಪತ್ನಿ ಕುಸುಮಾ ಅವರು ಕೂಡ ಎಂಟ್ರಿ ಹಾಕಿದ್ದಾರೆ ಹೆರಿಯ महिला आईपीएस आगे आईएएस अधिकारी बहिरंग बारिदु रोहिणी सिंधूरी खासगी फोटोव बिडुगडे माड़ी डी रूप इप्पत्तु आरोपवन रोहिणी सिंधूरी कूड़ा आक्रोशवन व्यक्तपडिसिदारे प्रमुखवागी आरोप बरोदक्के कारण जेडीएस शासक सारा महेश आगे आईएएस अधिकारी रोहिणी सिंधूरी मध्य संधान यत्न नडेसिदे अन्नुवंत माहिति एनिद आ माहिति बहिरंग आगता इद्दंते हिरिय आईपीएस अधिकारी ಡಿ ರೂಪಾ ಸಿಂಧೂರಿ ನಡವಳಿಕೆ ಸೇರಿದಂತೆ ಹಲವು ಅಂಶಗಳನ್ನು ಮುಂದಿಟ್ಟುಕೊಂಡು ಪ್ರಶ್ನೆಗಳ ಸುರಿ ಮಳೆಗೈದಿದ್ದಾರೆ ಇದಕ್ಕೆ ಪ್ರತಿಯಾಗಿ ರೋಹಿಣಿ ಸಿಂಧೂರಿ ಅವರು ಕೂಡ ರೂಪಾ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೀನಿ ಅಂತ ಹೇಳುವ ಮೂಲಕ ಇಬ್ಬರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಜಟಾಪಟಿ ನಡೆದಿದೆ ಇನ್ನು ರೋಹಿಣಿ ಸಿಂಧೂರಿ ವಿರುದ್ಧ 20 ಅಂಶಗಳ ಆರೋಪ ಏನಿದೆ ಆ ಆರೋಪಗಳನ್ನು ಪಟ್ಟಿ ಮಾಡಿದ್ದಾರೆ ಡಿ ರೂಪಾ ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಡಿಸಿ ಆಗಿದ್ದಾಗ ಅಧಿಕಾರಿ ಎಂಎಲ್ಎ ಒಬ್ಬರ ಬಳಿ ಸಂಧಾನಕ್ಕೆ ಹೋಗಿದ್ದಾರೆ ಅಂತ ವಿಷಯ ಮಾಧ್ಯಮದಲ್ಲಿ ಬಂದಿದೆ ಈ ಐಎಎಸ್ ಅಧಿಕಾರಿ ಸಂಧಾನ ಮಾಡಿಕೊಳ್ಳೋದು ಯಾಕೆ ಅನ್ನುವಂತ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ 20 ಅಂಶಗಳನ್ನು ನಾನು ಪ್ರಸ್ತಾಪಿಸಿದ್ದೀನಿ ಅಂತ ಅವರು ಬರೆದುಕೊಂಡಿದ್ದಾರೆ ಪ್ರಮುಖವಾಗಿ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಈಜುಕೊಳ ನಿರ್ಮಾಣ ಆಗಿರಬಹುದು ಐಎಎಸ್ ಅಧಿಕಾರಿ ಡಿಕೆ ರವಿ ಸಾವಿನ ಪ್ರಕರಣದ ತನಿಖಾ ವರದಿಯಲ್ಲಿ ಏನಿದೆ ಆ ವಿಚಾರ ಅಂದ್ರೆ ಮೊಬೈಲ್ ಚಾಟಿಂಗ್ ಆಗಿರಬಹುದು ಹಾಗೆ ಐಎಎಸ್ ಅಧಿಕಾರಿಗಳಾದ ಆಶಗುಪ್ತ ಮಣಿವಣ್ಣನ ಜೊತೆಗೆ ಜಗಳ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಆರೋಪ ಮಾಡಿ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇವರು ಯಾಕೆ ಎಂಎಲ್ಎ ಬಳಿ ಸಂಧಾನಕ್ಕೆ ಹೋಗ್ತಾರೆ ಸರ್ಕಾರದ ಯಾವ ನಿಯಮದಲ್ಲಿ ಈ ರೀತಿಯ ಸಂಧಾನಕ್ಕೆ ಅವಕಾಶ ಇದೆ ಇವರು ಏನನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಅನ್ನುವಂತ ಹಲವು ವಿಚಾರಗಳನ್ನು ಡಿ ರೂಪಾ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಸದ್ಯಕ್ಕೆ ಇಬ್ಬರು ಐಎಎಸ್ ಐಪಿಎಸ್ ಅಧಿಕಾರಿಗಳ ಬಹಿರಂಗ ಫೈಟ್ ಏನಿದೆ ಇದಕ್ಕೆ ಸರ್ಕಾರ ಮಧ್ಯ ಪ್ರವೇಶವನ್ನು ಇಲ್ಲೂ ಕೂಡ ಇಲ್ಲಿ ತನಕ ಮಾಡಿಲ್ಲ ಕಾನೂನು ಸಚಿವರು ಕೂಡ ಇದಕ್ಕೆ ಯಾವುದೇ ರೀತಿಯ ರಿಯಾಕ್ಟ್ ಅನ್ನು ಮಾಡಿಲ್ಲ ಈಗ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿಯುತ್ತಾ ಅನ್ನುವಂತ ಪ್ರಶ್ನೆ ಅಂತೂ ಸದ್ಯಕ್ಕೆ ಕಾಡ್ತಾ ಇದೆ ಡಿ ರೂಪಾ ಅವರು ಬೆಳಗ್ಗೆ ಒಂದು ಆರೋಪವನ್ನು ಮಾಡಿರ್ತಾರೆ ಸಂಜೆಯ ವೇಳೆಗೆ ಡಿಕೆ ರವಿ ಅವರ ಪತ್ನಿ ಕುಸುಮಾ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಕರ್ಮ ಯಾರನ್ನು ಕೂಡ ಬಿಡುವುದಿಲ್ಲ ಅದು ನಿಧಾನವಾಗಿ ಆದರೂ ಸರಿ ಅಂತ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುತ್ತಾರೆ ಅದಕ್ಕೆ ಮತ್ತೆ ಡಿ ರೂಪಾ ಅವರು ರೀಟ್ವೀಟ್ ಮಾಡ್ತಾರೆ ನಿಮ್ಮ ಒಂದು ನೋವು ಏನಿದೆ ಅದು ನನಗೆ ಅರ್ಥ ಆಗುತ್ತೆ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಅನ್ನುವಂತ ವಿಚಾರವನ್ನ ಕೂಡ ಇಲ್ಲಿ ಹೇಳ್ತಾರೆ ಜೊತೆಗೆ ಕುಸುಮಾ ಅವರು ಕೂಡ ಪವರ್ ಟಿವಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಸದ್ಯಕ್ಕೆ ಇಬ್ಬರು ಮಹಿಳಾ ಅಧಿಕಾರಿಗಳ ಬಹಿರಂಗ ಫೈಟ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಸರ್ಕಾರ ಅಂತೂ ನಿನ್ನೆಯಿಂದ ಯಾವುದೇ ಅಧಿಕಾರಿಗಳು ಅಥವಾ ಶಾಸಕರು ಸಚಿವರು ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಅನ್ನು ಮಾಡಿಲ್ಲ ಇನ್ನು ಸ್ವತಃ ಸಿಎಂ ಅವರು ಕೂಡ ಮೌನ ವಹಿಸಿದ್ದಾರೆ ಇವತ್ತಾದರೂ ಮೌನ ಮುರಿಯುತ್ತ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕು ಇನ್ನು ಡಿ ರೂಪ ಅವರು ಆರೋಪವನ್ನ ಮಾಡಿದ್ದಾರೆ ಇದಕ್ಕೆ ಏನು ಸಂಬಂಧಪಟ್ಟಂತ ಅಥಾರಿಟಿ ಏನಿದೆ ಆ ಅಥಾರಿಟಿ ಅವರು ಇದಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಒಂದಕಡೆ ಸಿಂಧೂರಿ ಅವರು ಕೂಡ ನಾನು ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅನ್ನುವಂತ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ